ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂತೀನಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ, ಇವತ್ತಿನದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಇವಾಗ ನೋಡ್ರಿ, ನಾನು ಬೆಳಗ್ಗೆ ನಸುನ್ಯಾಗ ಎದ್ಬಿಟ್ಟಿನಿ ರೀ ಇವತ್ತು. ಯಾಕಂತ ಹೇಳಿದ್ರೆ, ಇವತ್ತು ಐ ಡಿ ಬೈ ಬ್ಯಾಂಕಿಗೆ ಹೋಗೋದೈತ್ರಿ. ಹಾಗಾಗಿ ಸ್ವಲ್ಪ ಜಲ್ದಿನ ಎದ್ದು ರೂಟೀನ್ ಅಂತೂ ಸ್ಟಾರ್ಟ್ ಆಗಿದ್ರಿ. ಸ್ವಲ್ಪ ಜಳಕದು ಮಾಡಿದ್ರಿ. ಇವಾಗ ಇದನ್ನೆಲ್ಲನೂ ಎಲ್ಲ ತೊಳ್ಕೊಂಡಿರಿ. ಎಲ್ಲ ತೊಳ್ಕೊಂಡು ಸ್ವಲ್ಪ ಇದು ನಮಾಜ್ ಮಾಡ್ಕೊಂಡು, ಸುಬಹ ನಮಾಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ರೀ. ಅಂದರೆ ರಿಕ್ಷಾದವ್ರು ಎದ್ದಿಲ್ಲ ರೀ ಇನ್ನು, ಅಷ್ಟರೊಳಗೆ ಸ್ವಲ್ಪ ನಮಾಜ್ ಮಾಡ್ಕೊಂಬಿಡ್ತೀನಿ ರೀ. ನಮಾಜ್ ಮುಗಿದ ತಕ್ಷಣ ಮತ್ತೆ ನಮ್ಮ ಆಟೋದವ್ರು ಬೈಯಾರು ಕರೆದ್ರೆ ಇಲ್ಲೇ ಮನೆ ಮುಂದೆ ನಮ್ಮ ಪರಿದ ಪರದು ಆಟೋ ಐತಲ್ರಿ, ಅವ್ರ ಆಟೋದೊಳಗೆ ಹೋಗಾಕತ್ತೀನಿ. ಹೋಗನ್ರಿ, ಈಗ ಟೈಮ್ 7 ಗಂಟೆ ಆಗಿ ಬಂತು ರೀ. ಆಲ್ರೆಡಿ ಪಟ ಪಟ ಅಂತಂದು ಹೋಗಿ ಬಂದ್ಬಿಡನ್ರಿ. ಇವಾಗ ಆಟೋ ತೆಗಿಯಾಕತ್ತರಿ ಅವರು. ಹೋಗನ್ರಿಪ್ಪ, ಆಗಲಿ ಅಂತೇಳಿ ಅಂದ್ರೆ ನಾನು ತಿವ್ರಿ ಬಿಡ್ಕೊಂಡು ಹೋಗಾಕತ್ತೀನಿ ರೀ. ಹಾ, ಬಂದಿರ್ ನಾವು. ಇದು ಗೋಕುಲ್ ರೋಡ್ ಅಂತಾರೇನ್ರಿ ಬೈ ಇದಕ್ಕೆ? ಏರ್ಪೋರ್ಟ್ ರೋಡ್. ಹಾ ಹಾ, ಬಂದಿರ್ ನಾವು. ಬಂದ್ರೂ ಇಷ್ಟೇ ಇಷ್ಟು ಜನ ಅದಾರಿ, ಹೋಗಿ ಜಾಯ್ನ್ ಆಗಂದ್ರೆ ನಾವು ಇವ್ರು ಜೋಡಿರಿ. ಮೇನ್ ರೋಡ್ಗೆ ಐತ್ರಿಪ್ಪ ಇದು, ಬ್ಯಾಂಕ್ ಅದಿಲ್ರಿ. ಮೇನ್ ರೋಡ ಇದೆ, ಬಸ್ ಅದ ಎಲ್ಲ ಗಾಡಿ ಅಡ್ಡಾಡದ ಅಡ್ಡ ಹೋಗೋ ಬರೋ. ಮತ್ತೆ ಫೋಟೋ ತೆಗಿಸ್ಕೋಬೇಕು. ನೋಡ್ರಿ, ನಾವು ಬಂದಾಗ ನಾವು ಒಂದು 4-5 ಜನ ಅಷ್ಟೇ ಕೂತ್ಕೊಂಡಿದ್ವಿ ಇಲ್ಲಿ. ಇವಾಗ ನೋಡ್ರಿ ಎಷ್ಟು ಗದ್ದಲ ತುಂಬ ಅಂತ ಹೇಳಿ, ಅಂದ್ರೆ ಎಷ್ಟು ರಶ್ ಆದ್ರಿ. ಇಲ್ಲಿ ಏನಾದ್ ಗೊತ್ತಾಯ್ತ್ರಿ, ನಮ್ದು 6ನೇ ಪಾಳೆ ಐತ್ರಿ. ಬೆಳಿಗ್ಗೆ ಅಷ್ಟು ಜಲ್ದಿ ಬಂದು ಹಚ್ಚಿದ್ರನ್ನ ಏನ್ ಮಾಡ್ಬಿಟ್ರು, ನಿನ್ನ ಪಾಳೆ ಬಿಡಾತಾರೆ. ನಿನ್ನ ಬಂದು ಸಾಯಂಕಾಲದವ್ರಿಗೆ ಕುಂತವ್ರಿಗೆ ಬಿಡಾತಾರೆ. ಈಗ ನೆಕ್ಸ್ಟ್ ನಮ್ದ್ರಿ ಅವ್ರದ್ದು ಆದ್ರ ಅಂತ ಹೇಳಿದ್ರ. ಅಯ್ಯಪ್ಪ, ಗದ್ದ ನೋಡ್ಬೇಕ್ರಿ ನೀವು ಎಷ್ಟು ಗದ್ದ ಇದೆ ಅಂತಂದ್ರೆ. ಯಪ್ಪ, ಇವಾ ಬಂದೆ ನೋಡ್ರಿ. ನಾನು ಟೈಮ್ ನೋಡಿಲ್ಲ, ಅಲ್ಲಿ 12 ಗಂಟೆ 15 ನಿಮಿಷ ಆತು. ಒಂದು ನೀರು ಕುಡಿದಿಲ್ಲ ರೀ, ನಾನು ನಮಾಜ್ ಮಾಡ್ದಕ್ಕೆ ಹಂಗ ಹೋಗ್ಬಿಟ್ಟಾರೆ. ಕರೆದ್ರು ಆಟೋದ ಭಯ ಅಂತ ಹೇಳಂದ್ರಿ. ಈಗ ಅರಿಪು ಚಾ ಬಿಸಿ ಇಡುವ ಅಂತ ಹೇಳಕತ್ತೀನಿ ರೀ. ಒಂದಿಟ್ಟು ಅಕ್ಕಿ ದೀಪ ಅದೆಲ್ಲ ಹಚ್ಚಿಲ್ಲಂತ್ರಿ ದೇವ್ರಿಗೆ ರೀ. ಈಗ ಏನ್ ಮಾಡ್ತೀನಿ ಪಂತ, ನಾನು ಸ್ವಲ್ಪ ಮೊದಲು ನೀರು ಕುಡ್ತೀನಿ ರೀ. ನೀರು ಕೂಡ ಸಮಾಧಾನ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಚಾ ಕುಡಿಯನ್ರಿ. ಮತ್ತೆ ಇವತ್ತು ಇದು ಸಾಯಿಬಾಬಂದು ನೋಡ್ತಾ ಇತ್ರಿ, 10 ಗಂಟೆ ಒಳಗೆ ಮಾಡ್ಬಿಡ್ತೀರಿ ನನ್ನ ಪೂಜೆ ಅದೆಲ್ಲ. ಈಗ ಏನ್ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ ನಡೀತಿತ್ರಿ. ಸಾಯಂಕಾಲ ಮಾಡಿದ್ರನ್ನ ಇದು 3ನೇ ಇದ್ರಿ ನಂದು ಗುರುವಾರ. ಅವರ ಎಲ್ಲ ಶಕ್ತಿ ಕೊಡ್ರಿ ಅಂತ ಹೇಳಿ ಬಿಡ್ಕೊಂತೀನಿ ರೀ. ಯಾರಿಪ್ಪ ಮತ್ತೆ ರೆಡಿ ಆದ್ವಾ? ತಾಜ್ ನಗರ್ಕ ಬರ್ರಿ, ಹೋಗಂಬರ್ರಿ. ಹಚ್ಚಿರಿ ಮನಿ, ನಾನು ವಿಡಿಯೋ ಮಾಡಾಕತ್ತೀನಿ, ಹಚ್ಚಿರಿ ನೀವು. ಬುರ್ಕಾಕ್ಯಾರಿಪ್ಪ ಬರಬರ ಅವಳ. ಈಗ ಬಂದಿ ನನಗ ಸಮಾಧಾನ ಹೊಲ್ತಿ ಏನು ಜೀವಕ. ಮತ್ತೆ ಈಗ ಅಲ್ಲಿ ನೀವು ತಾಜ್ ನರ್ಕೊಂಡ್ರಿ, ಮತ್ತೆ ಅದಕ್ಕೆ ಹೊಂಟೀನಿ ನಾನು. ಮತ್ತೆ ರೆಡಿ ಆದೆ ನಾನು, ಕುಂದ್ರಂಗಿಲ್ವಾ? ಏರಿ ಕುಂದಿರ್ತೀವಿ. ಬ್ಲೌಸ್ ರೆಡಿ ಆದ್ವ ಅಂತ ಅಮ್ಮಮ್ಮ ಇವರು ಮದ್ವೆ. ಮಡಿ ಇದು ಚಂದ ಹೇಳ್ಕೊಂಡಾರಲ್ಲ ಬ್ಲೌಸ್ ಚಂದ. ಇದು ಬಾರಿ ಆಗಿತ್ತು ನೋಡಿ ಮಮ್ಮಿ. ಇನ್ನೊಂದ್ 2 ದಿನ ಉಳಿತಲ್ಲ ಮಮ್ಮಿ ಮದ್ವಿ. ಇನ್ನೊಂದ್ 2 ದಿನ ಉಳಿತಲ್ಲ ಮದ್ವಿ. ಹಿರಂಪಾತಿ ಮಲಾಳಿ
ಮಜ್ಜಿಗಿರಿ ಮಜ್ಜಿಗೆ ಕೂಡ ನೀವು ಸ್ವಲ್ಪ ತಣ್ಣಗೆ ಆಕೈತೆ ಅಂದ್ರೆ ಹಸಿರು ತಗೊಂಬ ನೀನು ನೀನು ತಗೊ ಹಾ ಫಿಟ್ಟಿಂಗ್ ಇಡ್ತೀಯ ನಿಮ್ಮ ಫಿಟ್ಟಿಂಗ್ ಮಸ್ತ್ ಅದಾವಮ್ಮ ಎಲ್ಲಿ ಇಳಿಯಂಗಿಲ್ಲ ಜಂಪರ್ ಎಲ್ಲಿ ಇದಾಗಂಗಿಲ್ಲ ಕರೆಕ್ಟ್ ಕರೆಕ್ಟ್ ಕುಂದಿರ್ತಾವಮ್ಮ ಅದೇ ನಿಂದ ಹಾಕಿದ ಸೇಮ ಅಲ್ಲ ಮತ್ತೆ ಹ್ಞೂ ಜೇರು ಹೋಗಿ ಬರ್ತೀನಮ್ಮ ಇಲ್ಲ ಬರ್ತೀನಿ ತಗೋ ಮತ್ತೆ ಇನ್ ಬರೋದು ಐತೈತಲ್ಲ ಅಮ್ಮ ನಾ ಮೀನ ತರಲ್ಲ ಏನಿಲ್ಲ ಬರ್ತೀನಿ ಹೋಗ್ತೀನಿ ಅಂತ ಸಿಮ್ಮು ಟಾಟಾ ನಜ್ಮ ಹೋಗಿ ಬರ್ತೀನಿ ನಾ ಹೋಗಿ ಬರ್ತೀನಿ ಬರ್ತೀನಿ ಮತ್ತ ಪಾಪ ಬಾಯ್ ಹೀರಮ್ ಅಮ್ಮೋ ಹೇ ಗುಡ್ ಸೋನು ಸೋನು ನೋಡೋದೇ ಇಲ್ವಾ ಆಕೆ ಸೋನು ನಮ್ ಜೇರನ್ ಬಡಿ ಬ್ಲೌಸ್ ರೆಡಿ ಆಗತ್ರಿಪ ನೀವು ಯೂಸ್ ಮಾಡ್ಬೇಕಲ್ಲ ಹಿಂಗ ಬಟರ್ಫ್ಲೈಸ್ ಮಾಡ್ಬೇಕು ಮುತ್ತು ಚಂದಾಗತ್ತ ಬಂದಿವ್ರಿಪ್ಪ ನಾವು ಮನೆಗೆ ನಮ್ಮ ಮನೆಯವ್ರದ್ದು ಗಾಡಿ ಹಾಕೋ ಬಂದು ಬಿದ್ದ್ಬಿಡ್ತಾರೆ ಅಲ್ಲಿ ನಾವು ನೋಡ್ಕೊಂತ ಬಂದಿರ ಅರಿಪ್ಪ ನಾವು ನೋಡ್ಕೊಂತ ಒಂಬಾರಮ್ಮ ಅಂತಂದ ನೋಡಿ ಅಮ್ಮ ಬರ್ಲಿಲ್ರಿ ಅಮ್ಮ ಸ್ವಲ್ಪ ಹುಬ್ಳಿ ಒಳಗೆ ಕೆಲಸ ಇತ್ತು ರೀ ಅಮ್ಮ ಅಂದ ಹಂಗಾಗಿ ಹುಬ್ಳಿಗೆ ಹೋದ್ರಿ ಅವರು ಬಾಳೆ ತಿನ್ನದಿ ಮಮ್ಮಿ ಬಾಳೆ ತಿಂತಾರೆ ಮತ್ತೆ ಇವತ್ತು ಊಟ ಇಲ್ಲ ಏನಿಲ್ಲ ಸಾಕೀಗ ಉಪ್ಪಿಟ್ರದ ಏನ್ ಮಾಡ್ಬೇಕು ಅಂದ್ರೆ ಜಾಳ ಜಾಸ್ತಿ ಆಗತ್ತವ ಈಗ ಹೌದು ಏನು ಬೇಡ ನೀ ಬರೋಬ್ಬರ ಊಟ ಮಾಡಮ್ಮ ಇದಕ್ಕೆ ಹೋಗ್ಬರ್ ಮುತ್ತಿಟ್ಟು ಹೋಗ್ಬರ್ನವ ಸ್ವಲ್ಪ ಅದ್ರ ಇನ್ವಾಲ್ವ್ ಮಾಡ್ಸೈತಿ ಮತ್ತೆ ಅದ ಇದ್ದಾಗ ಒಂದ್ ಎರಡ್ ಸಾವಿರ ಒಂದ್ ಸಾವಿರ ಹಿಂಗ್ ಜಾಸ್ತಿ ಜಾಸ್ತಿ ತುಂಬಿದೈತೆ ಅದು ತಿಂಗಳ ತಿಂಗಳ ನೋಡೋಣ ಏನ್ರ ಒಂದ್ ಸಾಮಾನು ಕಡಿ ಬಂತಂದ್ರ ತಗಸ್ಬರಣ ಬರಂಗಿಲ್ಲ ಅಂದ್ರೆ ಇನ್ವಾಲ್ ಮಾಡ್ಸ್ಕೊಂಬರ್ನಂತ ಇವಾಗ ನಾವು ಮುತ್ತುಟಿ ಬಂದಿರಪ್ಪ ನೋಡಣ್ರಿ ಒಳಗೆ ಹೋಗಿ ಮುತ್ತುಟ್ ಹೋಗಿ ಬಂದಿರಿ ನಾವು ಇಲ್ಲಿ ಮಾನ ಹಿಡಿಸಿದ್ರಿಪ್ಪ ಆರಿಪ್ಪ ಮಾನ ತಗೊಂಬ ಅಂತಂದ ಖುಷಿ ಆಯ್ತನವ ಬಾರವ ಹೋಗೋಣ ಇದೇನು ಮಮ್ಮಿ ಎಲ್ಲ ಕಿತ್ಕೊಂಡ್ ಕುಂತ್ಬಿಟ್ಟಿ ಅಲ್ಲ ಇವತ್ತು ಯಾಕ ಇದು ಬೇಕಾಯ್ತು ನನಗೆ ಫಾರಂ ಬೇಕಾಗಿತ್ತು ಸಿಗಾಕತ್ತಿದ್ದಿಲ್ಲ ಅದು ಅದು ಸಿಗಾಕತ್ತಿಲ್ರಿ ಅಂತ ಹೋದೆ ಅವ್ರು ಮತ್ತೆ ಏನೇನೋ ಹೇಳಿದ್ರು ಎಲ್ಲೆಲ್ಲ ಹೋಗಿ ಬಾಣ್ ತಗೊಂಬರಕ್ಕ ಅದು ಇದ್ರೆ ಹೆದರೇ ಬಿಟ್ಟೆ ನಾನು ಮತ್ತೆ ಅದು ಹುಡುಕಿಗೆ ಸಿಕ್ತಮ್ಮ ಸಿಕ್ತ ಬ್ಲೌಸ್ ಅದ ನೋಡ್ರಿ ಪೋಲ್ಸ್ ಬಂದ ಬ್ಲೌಸ್ ಬ್ಲೌಸ್ ಅದಾವ ನೋಡಿ ಒಂದೇ ಹೊಲಿಸೋದಿದ್ರೆ ಹೊಲಿಸ್ಕೋ ಇಲ್ಲ ತಂದ್ರೆ ಇರಲ್ಲ ಅಕ್ಕ ಇರ್ಲಿ ಬಿಡಿ ಇದು ನಮ್ಮ ಬೆಂಗ್ಳೂರು ಮೇಡಮ್ ಅವ್ರು ಕೊಟ್ಟಿದ್ರಲ್ಲ ಮೇಲೆ ಬೆಂಗ್ಳೂರು ಮೇಡಮ್ ಅವರು ಅಲ್ಲಿಂದ ಗುಂಡಿನು ಸರ ಸಿಕ್ತಾಮಿಟ್ಟೆ ಊಟ ಮಾಡಿದ್ದೆ ಈಗ ಟೈಮ್ ಆದ ಆರು ಗಂಟೆ ಹದಿನೈದು ನಿಮಿಷ ಆತ್ರಿ ಆರ್ಯಪ್ಪ ಬಾಂಡಿ ತಿರಕತ್ತ ನಾನು ದೇವ್ರ ದೀಪ ಹಚ್ತೀನಿ ರೀ ದೇವ್ರ ದೀಪ ಹಚ್ಚಿ ಅಮ್ಮ ಬಂದಾರಿ ಒಬ್ಳಿ ಹೋಗಿದ್ರು ಅವರು ಆಮೇಲೆ ಕಡೆ ಅವ್ರಿಗೆ ಸ್ವಲ್ಪ ಇದು ಚಿಕನ್ ತರಿಸಿ ಸಪ್ಪೊಂದು ಮಾಡಿಕೊಡ್ಬೇಕಂದ್ರೆ ಬಾಯಿ ಕಟ್ಟಂಗ ಆಗ್ತೈತೆ ಅವ್ರಿಗೆ ಬಿಸಿ ರೊಟ್ಟಿ ಮಾಡ್ಕೊಡೋ ಒಂದಂತಂದ್ರೆ ಹೂಣಮ್ಮ ಅಂತ ಹೇಳಿದಾರೆ ಮೊದಲು ದೇವ್ರಿಗೆಲ್ಲ ದೀಪ ಹಚ್ತೀನಿ ರೀ ದೇವ್ರ ದೀಪ ಹಚ್ಚಿ ಆಮೇಲೆ ಕಡೆ ಚಿಕನ್ ಅದು ನಮ್ಮ ಮನೇಲಿ ಹೇಳ್ತೀನಿ ತೊಗೊಂಬರ್ರಿ ಅಂತ ಅಂದ ಮಾಡ್ಕೊಡ್ತೀನಿ ರೀ ಅವ್ರಿಗೆ ಹೊಂಟುಂಟ್ಲೇನಾರಿ ಏನು ಮಾಡತ್ತೆ ಮಮ್ಮಿ ಚಿಕನ್ 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 ಮತ್ತೆ ನಾಳೆ ಮಾಡ್ಬೇಕಂತಿತ್ತು ಮತ್ತೆ ಅಮ್ಮ ಇವತ್ತು ಯಾಕೋ ಕೇಳ್ಬಿಟ್ರ ಹಂಗಾಗಿರೋಲ್ಲ ಅಂತ ಅಂದ್ ಮತ್ತೆ ಇವತ್ತು ತರಿಸಿ ಇವತ್ತು ಮಾಡಕತ್ತೀನಿ ಚೆನ್ನಾಗ್ ಬಿಡಿ ಚಿಕನ್ ಎಷ್ಟು ಚೆನ್ನಾಗಿ ಮತ್ತೆ ತಿಂದಿದ್ದಿಲ್ಲ ಮಾಡಕತ್ತೀನಿ ರೀ ಇವತ್ತು ಮಾಡಕತ್ತೀನಿ ಮಮ್ಮಿ ಇವತ್ತು ಎದಕ್ಕೆ ತರಿಸಿದ್ದು ಚಿಕನ್ ಅವನು ಊಟ ಮಾಡೋದಿಲ್ಲ ಏನೇನು ನೀನು ತಿನ್ನೋದಿಲ್ಲ ನಾನು ತಿನ್ನೋದು ಅಷ್ಟು ಆಗೈತೆ ಒಂದು ಚಿಕನ್ ನೀವು ತಿಂತೀರಿ ತಿನ್ನೋರ ಹ್ಞೂ ಒಂದು ಸಲನೂ ಇದು ಮಾಡಿದ್ದಿಲ್ಲ ತಿಂತಿಲ್ಲ ಹೋದ ಗುರಾರು ಫಂಕ್ಷನ್ ಇತ್ತು ತಿಂದಿಲ್ಲ ಏನು ಬಿಡಿ ನನಗೆ ಅದು ಇಷ್ಟನೇ ಆಗಲ್ಲ ಬಿಡು ಜಾಸ್ತಿ ಚಿಕನ್ ತಿನ್ನಕ್ಕೆ ನನಗೆ
ರಾಧಿ ಮಗ ಆರಾಮಿಲ್ಲಲ್ಲ ಇವತ್ತು ಅವ್ರ ಪಾಪ ಬಾಯಿ ನನಗೊಂಥರ ಆಗ್ಬಿಟ್ಟಿದ್ವು ಅಂತಂದ್ರಲ್ಲ ಹಂಗಾಗಿ ಮಾಡಕಂತ ಬಿಸಿಲಿಗೆ ಎಲ್ಲರಿಗೂ ಅದ ಬಂದೈತೆ ಮಮ್ಮಿ. ಹ್ಞೂ ಸುಸ್ತು ಬಿಡುವ ಫುಲ್ಲು ಸುಸ್ತು. ನನಗಂತ ಇವತ್ತು ಇದಕ್ಕೆ ಹೋಗಿ ಬಂದು ಅಲ್ಲಿ ಬ್ಯಾಂಕಿಗೆ ಅದು ಹೋಗಿ ಬಂದು ನನಗಂತ ಕೈ ಕಾಲ ಇದ್ದಂಗೆ ಆಗ್ಬಿಟ್ಟು ನೋಡಮ್ಮ ನನಗೆ ಇವತ್ತು. ಹ್ಞೂ ಮುಂಜಾನೆ ನಸಕ್ನಾಗ ಆರುವರೆಗೆ ಹೋಗಿ ಮತ್ತು ಅಲ್ಲಿದ್ದ ಮತ್ತು ತಾಜ್ ನಡ್ಕೊ ತಾಜ್ ಹೋಗೋ ಮುಂದೆ ರಿಕ್ಷಾದೊಳಗೆ ಹೋದ್ವಿ ತಾಜ್ ನರ್ಕ ಬರೋ ಮುಂದೆ ಮತ್ತೆ ನಡ್ಕೊಂತ ಬಂದ್ವಿ ಮತ್ತೆ ಮುತ್ತೂಟಿಗೆ ಹೋದ್ವಿ ನಡ್ಕೊಂತ ಮತ್ತೆ ನಡ್ಕೊಂತ ಇವ್ವ ನನಗೆ ಇವತ್ತೆ ಫುಲ್ ಸುಸ್ತಾಗ್ಬಿಟ್ಟೈತೆ. ಹೌದು ಸುಸ್ತಾಗೈತಿ ನನಗೆ ಊಟ ಮಾಡಿದ್ರೆ ಸುಸ್ತಾಗೈತೆ ಅಡ್ಡಾಡಕ್ಕೆ ನನಗೆ ಖಾಲಿ ಹೊಟ್ಟಿಲ್ಲ ಅಂದರೆ ಬಿಸ್ಕೆಟ್ ತಿನ್ನಿಲ್ಲ. ಹ್ಞೂ ಇವತ್ತು ಎರಡು ಸಲ ಎರಡು ಬಣ್ಣ ಬಿಸ್ಕೆಟ್ ತಿಂದ್ಬಿಟ್ಟಿನಿ ಮಧ್ಯಾಹ್ನ ಒಮ್ಮೆ ಇವತ್ತು ಸಾಯಂಕಾಲ ಒಮ್ಮೆ. ಹ್ಞೂ ಹಂಗಾಗೈತೆ ದೇವ್ರ ದೇವ್ರ ನಂಬಿವೆ ದೇವ್ರ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ನನಗೆ. ಹ್ಞೂ ನೋಡ ಮತ್ತು ಇನ್ನೊಂದು ಇದನ್ನು ಸಾಗರ್ ಅಂತ ಅನ್ನೋರು ಇದನ್ನು ಹೇಳ್ಯಾರವ ಬೆಳ್ಳುಳ್ಳಿ ಕಬಾಬ್ ನಂದು ರಿಕ್ವೆಸ್ಟ್ ಐತೆ ಮಾಡಿ ತೋರಿಸ್ರಿ ಎಂಟಿ ಅಂತೇಳಿ ಅಂದ್ರೆ ಮಾಡೋಣ ಮೇಲೆ ನೆಕ್ಸ್ಟ್ ಟೈಮ್ ಮಾಡೋಣಂತ ನೆಕ್ಸ್ಟ್ ಟೈಮ್ ಮಾಡೋಣ. ಇವತ್ತು ಅರ್ಧ ಕೆ ಜಿ ಚಿಕನ್ ಅಷ್ಟೈತೆ ಅಮ್ಮ ತಿನ್ನಂಗಿಲ್ಲ ಬಿಡಂಗಿಲ್ಲ ಅಂತ ಏನಾರು ಕಬಾಬ್ ಮಾಡಿದ್ರೆ ನಾನು ತಿಂದಿಲ್ಲ ಬೆಳ್ಳುಳ್ಳಿ ಕಬಾಬ್. ಹ್ಞೂ ಮಾಡೋಣ ಅಮ್ಮ ಮಾಡೋಣ ಅವ್ರು ನೆನಪು ಮಾಡಿದ್ರು ಚಲೋ ಮಾಡಿದ್ರೆ. ಹ್ಞೂ ಮಾಡೋಣ ನಿಮಗೊಂದು ಹೊಸ ರೆಸಿಪಿ ಸಿಕ್ತು ಮತ್ತೆ. ಇವಾಗ ಒಣ ಕೊಬ್ಬರಿ ಮೈದು ಒಂದೆರಡು ಉಳ್ಳಾಗಡ್ಡೆ ಹಾಕಿನಿ ಆಮೇಲೆ ಕಡೆ ಒಂದು ಸ್ವಲ್ಪ ಟಮಾಟೆ ಹಣ್ಣು ಕೊತ್ತಂಬರಿ ಕೊತ್ತಂಬರಿ ಗರಂ ಮಸಾಲೆ ಐತಿ ಗರಂ ಮಸಾಲೆ ಇದ್ರೊಳಗೆ ಹಾಕಂಗಿಲ್ಲ ಆಮೇಲೆ ಹಾಕಿ ನಂತರ ಇದಷ್ಟೇ ರುಬ್ಬಿಡ ನಾನು ಸಾಕು ರುಬ್ಬಿಕೊಟ್ಟು ಚಿಕನ್ ತೊಗೊಂಬಂದಿಲ್ಲ ಅದನ್ನು ಕುದಿಯಕ್ಕೆ ಇಡ್ತೀನಿ ಅಂತ. ಮತ್ತೆ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವ್ರ ಆಶೀರ್ವಾದದಿಂದ ನಂದು ಸಬ್ಸ್ಕ್ರೈಬರ್ 30K ಆಯ್ತುರಿಪ್ಪ ಆಗಿ ಮತ್ತೆ ದಾಟ್ತು. ಖುಷಿ ವಿಚಾರ ರೀ ಇದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ಯಾಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿಲ್ಲ ಅಂತ ಹೇಳಿದ್ರೆ ಇದಾಗಕ್ಕೆ ಸಾಧ್ಯ ಆಗಿ ಹಾಕಿದ್ದಿಲ್ಲ ಫ್ರೆಂಡ್ಸ. ಹಂಗಾಗಿ ನಮ್ಮ ಫ್ಯಾಮಿಲಿ ಮೇಗ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ಅಂದು ನಾನು ನಿಮ್ಮಲ್ಲಿ ಬೇಡ್ಕೊತೀನಿ. ಪ್ರತಿಯೊಬ್ಬರು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಕಳಿಸಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಖುಷಿ ಕಮೆಂಟ್ ಪ್ರತಿಯೊಬ್ಬರು ಕಮೆಂಟ್ ನೋಡಿ ನನಗಂತೂ ಫುಲ್ ಅಂದ್ರೆ ಫುಲ್ಲು ಖುಷಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ ರೀ ನಾನು ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗೆ ಇರಲಿಪ್ಪ ಮತ್ತೊಮ್ಮೆ ಕೇಳ್ಕೊತೀನಿ ನಾನು ನಿಮ್ಮಲ್ಲಿ ರೀ. ನಿಮ್ಮ ಕಮೆಂಟ್ ನೋಡೋದ್ರೊಳಗ ನಾನು ಅಂತ ಹೇಳಿದ್ರೆ ಇವ್ 30K ದಾಡ್ತ ನಂದು ಆಗಲಿ ಅಂತ ನಾನು ನೋಡ್ತಾ ಇದ್ದೀನಿ ರೀ ಅವಾಗ ರೀ ಅಲ್ಲಿವರೆಗೂ ನಾನು ನೋಡಿಲ್ಲ ಯಾಕಂದ್ರೆ ಸ್ಕ್ರೀನ್ ಮ್ಯಾಗ ಬಂದ್ಬಿಡ್ತಾವ್ರಿ ನಿಮ್ಮ ಕಮೆಂಟ್ ಎಲ್ಲ. ನಾನು ಇದನ್ನ ನೆಟ್ ಚಲೋ ಮಾಡೋದ್ರೊಳಗಂದ್ರೆ ಇವ್ ನಾನು ನಾನೇ 30K ದಾಡ್ತ ಅಂತ ಅಂದು ಅಂದ್ರೆ ಒಂದು ವಿಡಿಯೋ ಅದ್ರಾಗ ವೈರಲ್ ಆಗತ್ತೈತಿ ರೀ. ಯಾವ್ದಪ್ಪ ಅಂತ ಹೇಳಿದ್ರೆ ಪಾಪಡ ರೀ ಬಿಸಿಲೊಳಗೆ ಪಾಪಡ್ ಕರ್ದೀವಲ್ರಿ ಶಾರ್ಟ್ ವಿಡಿಯೋ ರೀ ಅರಿಪ ಕರ್ದ ಅಲ್ಲ ಅದು ವಿಡಿಯೋ ವೈರಲ್ ಆಗಾಕತ್ಬಿಟ್ಟೈತಿ ಅದು ಅದ್ರಲಿಂದ ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿ ಬಂದ್ರು ನನಗೆ ಆ ಶಾರ್ಟ್ ವಿಡಿಯೋಲಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಬಂದ್ರು ಮತ್ತು ಆ ವಿಡಿಯೋ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಓಡಾಕತ್ತೈತಿ ನನಗೆ ಅದೊಂದು ಖುಷಿ ಆಗತ್ತೆ ನನಗೆ. ಅದು ನಮ್ಮ ತಲೆ ಒಳಗೆ ಇಲ್ಲ ರೀ ಅದು ವಿಡಿಯೋ ಮಾಡ್ಬೇಕು ನಾವು ಶಾರ್ಟ್ ವಿಡಿಯೋ ಅಂತದ್ರಿ ಭಾಳ ಅಂದ್ರೆ ಭಾಳ ಇದು ಬಂತಿರಿ ನನಗ್ರಿ. ಅದು ಯಾರು ಹೇಳಿದ್ರಪ್ಪ ಅಂತಂದ್ರೆ ನಮ್ಮ ಇವರು ಭುವನ್ ಅವರು ಕಳಿಸಿದ್ರಿ ಅದನ್ನ ಕಳಿಸಿದ ಮೇಲೆ ಆಮೇಲೆ ಕಡೆ ಅರಿಪ ಅಮ್ಮ ನಾನು ಮಾಡ್ತೀನಿಮ್ಮ ಅಂತಂದ ಹ್ಞೂನಮ್ಮ ಮಾಡು ಅಂತ ಹೇಳಿದೆ. ನಮ್ಮ ಭುವನವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಆಂಟಿ. ಇದು ವೈರಲ್ ಆದಂಥ ವಿಡಿಯೋ ಇದು ಏನಂತಾರಲ್ಲ ಅದಕ್ಕೆ ಟ್ರೆಂಡಿಂಗ್ ಒಳಗಿರೋವಂಥ ವಿಡಿಯೋ ಇದು ಇದನ್ನು ಮಾಡಿ ನೀವು ಅಂತೇಳಿ ಕಳಿಸಿದ್ರಿ ಅವರು ಹ್ಞೂನಮ್ಮ ಅಂತೇಳಂದು ಮಾಡಿದಿರಿ ನಾವು ಭಾಳ ಅಂದರೆ ಭಾಳ ಆ ವಿಡಿಯೋಕ್ಕೆ ಸಬ್ಸ್ಕ್ರೈಬರ್ ಬಂದರು ಮತ್ತು ಲೈಕ್ ಆಗಿರ್ಬೋದು ಮತ್ತು ವೈರಲ್ ಅದು ಶಾರ್ಟ್ ವಿಡಿಯೋದ್ರೊಳಗೆ ಅದು ಹೈಯೆಸ್ಟ್ ರೀ ಆ ವಿಡಿಯೋ ರೀ. ಖುಷಿ ಆಯ್ತು ರೀ ನನಗೆ ಅದನ್ನು ಮಾಡಿದಕ್ಕೂ ಸಾರ್ಥಕ್ಕಿಲ್ಲಪ್ಪ ನಾವು ಇದು ಆಗಲಿಲ್ಲ ನಮಗೆ ಅದು ವಿಡಿಯೋ ವೈರಲ್ ಆಗಕ್ಕತ್ತಲ್ಲ ಅನ್ನೋಂಥದ್ದು ಖುಷಿ ನನಗಾಯಿತು ಫ್ರೆಂಡ್ಸ. ನಿಮ್ಮೆಲ್ಲರ ಸಪೋರ್ಟು ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂತ ಅಂದು ನಾನು ಬೇಡ್ಕೊತೀನಿ ರೀ. ಇಲ್ಲಿ ನೋಡಿರಿ ಇವಾಗ ಎಣ್ಣೆ ಕಾಯಿ ಕಟ್ಟೀನಿ ರೀ ಸ್ವಲ್ಪ ಉಳ್ಳಾಗಡ್ಡಿ ಹಚ್ಚಿಕೇನ್ರಿ ಉಳ್ಳಾಗಡ್ಡಿ ಚಲೋ ಫ್ರೈ ಆಗಲಿ ಆಮೇಲೆ ಕಡೆ ಚಿಕನ್ ಹಾಕ್ತೀನಿ ರೀ. ಅಮ್ಮ ಮಸಾಲೆ ಹಾಕೊಂಬಂದೆ ಹಾಕೊಂಬಂದೆ ನಾನು ಆ್ಯಕ್ಚುಲಿ ಮಸಾಲೆ ಬೇಡ ಅಂತಂದೆ ಅಮ್ಮಗ ಕೊಬ್ಬರಿ ಬೇಡಮ್ಮ ಹಂಗ ಮಾಡ್ತೀನಿ ಅಂದೆ ನಾನು ಬೇಡಂದ್ರವ್ರು ಉಳ್ಳಾಗಡ್ಡಿದ್ರೆ ಮೊದಲು ಸಿಸಿ ಹಾಕತ್ತಂತವ್ರಿ ಪಲ್ಲೆ ಸ್ವಲ್ಪ ಆಗೋದಪ್ಪ ಕೊಬ್ಬರಿ ಹಾಕಿ ಮಾಡ್ಬಿಡ ಅಂತಂದ್ರ ಹಂಗಾಗಿ ಒಣ ಕೊಬ್ಬರಿ ಹಾಕಿದೆ ಹಸಿದು ಹಾಕ್ಲಿಲ್ಲ ನಾನು ಒಣ ಕೊಬ್ಬರಿ ಆದ್ರೆ ಚಲೋ ಆಗ್ತೈತಿ ಅಂತಂದ್ರೆ ಹಸಿ ಕೊಬ್ಬರಿ ಹಾಕಿದ್ ಮತ್ತೆ ಎದೆ ಉರಿ ಎದೆ ಉರಿತಿ ಮೊದ್ಲ ಒಟ್ಟು ನೋವು ಅವ್ರಿಗೆ ಮತ್ತೆ ಸ್ವಲ್ಪ ಕಡಿಮೆ ಆಗೈತಿ ಪಾಪ ಅಂತ ಹೇಳಿ ಉಳ್ಳಾಗಡ್ಡಿ ಹಾಕಿನಿಮ್ಮ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಚಲೋ ಐತಿ. ಇಲ್ಲಿ ನೋಡ್ರಿ ಇವಾಗ ಚಿಕನ್ ಹಾಕಿ ನಾನು ಅಲ್ಲ ಚಿಕನ್ ಗ್ರೇವಿ ಮಸ್ತ್ ಆಗಿರುತ್ತಲ್ವಾ ನಾನು ಹಾಕ್ತೀನಿ ರೀ ಏನಂತಿ ಬಂದಿನ ಪ್ರಯತ್ ಚಲೋ ಆಗಿರಂಗಿಲ್ಲ ಅಂತ ಆಡ್ರಿ ನಾ ಹಂಗಲ್ಲ ಬಿಡಿ ಮಮ್ಮಿ ಹಂಗ ಅಂದೇ ಅಂತಾರೆ ಅಂದ್ಯೋ ಯಾರಿಗೆ ಗೊತ್ತವಾ ಚೆನ್ನಾಗಿರ್ತೈತಿ. ಹ್ಞೂ ಮಿಸ್ಟೇಕ್ ಮಾಡಿದೆ ಚಲೋ ಆಗಲ್ಲ ನೀವು ಮಾಡೋದು ನಿನ್ನಂಗೆ ಯಾರು ಮಾಡ್ತಾರೀ ಅದಂತೀನಿ ಕರ್ಕೊಂಡು ಬಾಯ್ ನನ್ನ ಕಡೆ ಇದನ್ನು ಮಾಡ್ತೀನಿ ನಾನು ಮತ್ತೆ ನೀವು ಮಾಡ್ಕೊಡಲ್ಲ ನಿನ್ನ ಇವಾಗ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಅಷ್ಟಂತ್ರಿ ಆಟ ಅಂತ ಇರುತ್ತೆ. ಇದು ಚಿಕನ್ ಒಳಗಂತೂ ಒಂದನೇ ನೀರ್ನೂ ಇಲ್ಲ ನೋಡ್ರಿ ಎಲ್ಲ ನೀರು ಬಸ್ ಹಾಕ್ಬೇಕ್ರಿ ಅಂದ್ರೆ ಚಿಕನ್ ಬೆಂಡ್ಗೆ ಆಗಂಗಿಲ್ರಿ ಗಾಳಿಗೆ ತಾಗಿ ಟೇಸ್ಟ್ ಬರುತ್ತೆ ಅದು ಅದೇ ನೀವೆಲ್ಲರೂ ನೀರಿಟ್ಟು ಚಿಕನ್ ಹಾಕ್ಬಿಟ್ರಿ ಅಂತ ಹೇಳಿದ್ರೆ ಅಯ್ಯೋ ಚಿಕನ್ನಿಂದ ಟೇಸ್ಟಾಗಿ ಹೋಗ್ಬಿಡತ್ರಿ ಅದು ಹ್ಞೂ ಹಂಗೆ ಮಾಡಬಾರ್ದ್ರಿ ನೀರೆಲ್ಲ ಬಸ್ಸಾಕಿಟ್ಬಿಡೋದ್ರಿ ಬಸ್ಸಾಕಿಟ್ಟು ಈ ಒಣ ಚಿಕನ್ ಅಂತಾರಲ್ರಿ ಅದಷ್ಟು ಹಾಕಿ
ಈಗ ಉಪ್ಪು ಹಾಕೊಳ್ಳ್ರಿ ರುಚಿಗೆ, ಅದಕ್ಕೆ ಎಷ್ಟು ಬೇಕಾದಂತ ಅಷ್ಟು ಉಪ್ಪು ಹಾಕೊಂಡು ಬೇಕಾದ ಆಮೇಲೆ ನೋಡಿ ಹಾಕೊಳ್ಳೋಣಂತೆ, ಸ್ವಲ್ಪ ಕಡಿಮೆ ಹಾಕೊಳ್ಳ್ರಿ ಮೊದಲಿಗೆ. ಈಗ ಇದನ್ನ ಏನು ಮಾಡಪ್ಪ ಅಂದ್ರೆ, ಇಂಥ ಒಣ ಚಿಕನ್ ಹಾಕಿದ್ರು ಕೂಡ ಇದ್ರಾಗ ನೀರು ಬಿಡ್ತೈತ್ರಿ. ನೀರು ಬಿಟ್ಟು ಆಮೇಲೆ ನೀರೆಲ್ಲ ಹೋಗಿದ್ಮೇಲೆ ಅದು ಚಿಕನ್ ನಿಂದ ಲಾಳಿ ಬರುತ್ತಲ್ರಿ, ಆವಾಗ ನಾವು ಮಸಾಲೆ ಹಾಕ್ಬೇಕ್ರಿ. ಎಲ್ಲ ಥರದ ಮಸಾಲೆ ಹಾಕಿ ಕೊಬ್ಬರಿ ಹಾಕೊಂಡ್ಬಿಡ್ಬೇಕ್ರಿ. ಈಗ ಏನು ಮಾಡಪ್ಪ ಅಂದ್ರೆ, ಸ್ವಲ್ಪ ಹೊತ್ತು ಕೈಯಾಡಿ ಹಿಂಗೆ ಮುಚ್ಚ ಮುಚ್ಚಿಟ್ಟು ಬಂದ್ರಿ. ಇನ್ನೂ ಅದ ಕಡಿಮೆ ಆಯ್ತಾ, ಇನ್ನೊಂದು ಸ್ವಲ್ಪ ಹತ್ತು ನಿಮಿಷ ಇಟ್ಬಿಟ್ಟೆ. ಇವಾಗೆಲ್ಲ ನೀರು ಹೋಗಿ ಎಣ್ಣೆ ಬಿಟ್ಟೈತೆ ಈಗ ಚಿಕನ್. ಈಗ ಈ ಥರ ಚಿಕನ್ ಒಳಗೆ ಇದು ಬರ್ಬೇಕ್ರಿ, ಬೊಳೆ ಅಂತಾರ ಆ ಥರ ಬರ್ಬೇಕಂದ್ರೆ ಬಾಳೆ. ಈಗ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳಿ, ಯಾಕಂದ್ರೆ ಎಲ್ಲ ಬೆಳೆ ಪೇಸ್ಟ್ ಮೊದಲು ಹಾಕಿನ್ರಿ ನಾನು, ಹಂಗಾಗಿ ಹಸೆಕಾರ ಹಾಕ್ತೀನಿಪ್ಪ. ನಾವು ಒಣಕಾರ ಬೇಕು ಹಾಕ್ಬೇಕಂತ ಮಾಡಿದ್ವಿ, ಒಣಕಾರ ಹಾಕಿದ್ರೆ ಟೇಸ್ಟ್ ಆಗಲ್ಲಂತ ಅಮ್ಮ ಹಸೆಕಾರ ಹಾಕಂದ್ರೆ, ಹಂಗಾಗಿ ಹಸೆಕಾರ ಹಾಕಾಕತ್ತೀನಿ. ಸ್ವಲ್ಪ ಹಾಕ್ತೀನಿ ಅದನ್ನು, ಭಾಳ ಹಾಕಂಗಿಲ್ಲ ಜಾಸ್ತಿ, ಸ್ವಲ್ಪ ಸಪ್ಪಗನ್ನು ಮಾಡ್ತೀನಿ. ಸ್ವಲ್ಪ ಎಣ್ಣೆ ಒಳಗೆ ಈ ಥರ ಮಾಡ್ಕೊಂಡು ಈಗ ಏನು ಮಾಡಂತ ಅಂತೇಳಿದ್ರೆ, ಅಲ್ಲಿಗೆ ಹಾಕಂತ ಮಸಾಲೆ ಅರಿಪ ಟೊಮೆಟೊ ಹಣ್ಣು ಕೊಬ್ಬರಿ ಕೊತ್ತಂಬರಿ ಅದೆಲ್ಲ ಹಾಕೊಂಡ್ರೆ ಅದನ್ನ ಹಾಕಿರ್ತೀವಿ. ಸ್ವಲ್ಪ ಎಣ್ಣೆ ಒಳಗಿದ ಆಗುತ್ತೆ ಹಸಿನ ಹಸಿನ ಹೋಗ್ಬೇಕು, ಅಲ್ಲ ಬೆಳ್ಳಿ ಪೇಸ್ಟ್ ಅದೆಲ್ಲ ಇರುತ್ತಲ್ರಿ ಕೊತ್ತಂಬರಿ ಪೇಸ್ಟ್ ಅದು. ಹಂಗಾಗಿ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಮಾಡಿರ್ತೀನಿ ಎಣ್ಣೆ ಒಳಗೆ. ಇದು ನೋಡ್ರಿ ಇವಾಗ ಚಲೋ ಕುದಿಯಾಕತ್ತೈತಿ ರೀ, ಇದು ಎಲ್ಲ ಕೊಬ್ಬರಿ ಎಲ್ಲ. ಈಗೇನು ಮಾಡೋಣ, ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕೊಂಬಿಡಂದ್ರಿ, ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದು ಚಿಕನ್ ಪಲ್ಯ ಕುದಿಯಾಕತ್ತೈತ್ರಿ ಅಮ್ಮ. ಇವ ರೊಟ್ಟಿ ತಂದು ಕೊಡ್ರಿ ಅಂದ್ರೆ, ಅವು ರೊಟ್ಟಿ ಕಡಕೋದಮ್ಮ ಬೇಡ, ನೀವು ಇದು ಮಾಡ್ಬಿಡ್ಸ್ಕೊಂಡ್ರೆ ಬಿಸಿ ಮಾಡ್ಕೊಡ್ತೀನಿ ಅಂತಂದು ಅದು ಸ್ವಲ್ಪ ಪದೇ ಮುಟ್ಟ ಹಿಟ್ಟು ನಾದ್ಕೊಂಬಿಡ್ತೀನಿ ರೀ. ಮೊದಲು ನಮ್ದೇನು ಇದು ಜಿಗಟ್ ಹಾಕ್ಬೇಕು ಅನ್ನಂಗಿಲ್ಲ ಏನ್ರಿ, ಸಾಣಿಗೆ ಹಿಡ್ಕೊಂಡು ತಣ್ಣೀರಾಗ ನಾದ್ಕೊಂಬಿಡೋದು ಹಿಟ್ಟು ರೀ, ಯಾಕಂದ್ರೆ ನಮ್ಮ ಹಿಟ್ಟ ಜಿಗಟ್ ಭಾಳ ಐತ್ರಿ ಅದು. ಇಲ್ಲ ಅಮ್ಮ ಊಟ ಕೊಟ್ಟಿನ್ರಿ, ಊಟ ಮಾಡಕ್ಕೆ ಸಾರಿಪ್ಪ. ಏನು ಊಟ ಮಾಡ್ಬೇಕಿಲ್ಲ ಈಗ, ಅಲ್ಲ ಹಾಂ ಆಮೇಲೆ ಊಟ ಮಾಡ್ತೀಯ. ಆಸಿಪ್ಪ ಫೋನ್ ಹಚ್ಚಮ್ಮ ಹಬ್ಬಾಗ, ಇದು ಹಾಲು ತಗೊಂಬ ಅಂತೇಳಿ, ಸ್ವಲ್ಪ ಅದು ಸ್ವೀಟ್ ಮಾಡ್ಬೇಕಂತಂದ ಅವನ್ನ ಹಾಕಿ ನಾನೆಲ್ಲ ಹಾಲು ಸಿಗೋಲ್ವಲ್ಲ ನಮ್ಗೆ ಇವತ್ತು, ಇಲ್ಲ ತ ಐದಾರು ಪ್ಯಾಕೆಟ್ ಹಂಗವ ಇದಾಗಿರ್ತಾವೆ ಫ್ರಿಜ್ನೊಳಗೆ. ಹ್ಞೂ ಸ್ವಲ್ಪ ಪಟ ಪಟ ಮಾಡಿಬಿಡ್ತೀನಿ ಅಮ್ಮ, ಸ್ವೀಟ್ ಉಣಂಗಿಲ್ಲ ತೊಗೊ ನಾವು ಊಟ ಮಾಡೋಣ್ರಿ ಅಂತ. ನಾನು ಸ್ವೀಟ್ ತಿಂತೀನಿ, ಅನ್ನ ಉಣ್ಣಲ್ಲ, ನೀವು ಸ್ವೀಟ್ ತಿಂತೀನಿ ಅಂತ ಅನ್ನ ಉಣ್ಣ ತಿಂತೀರಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಯಾರೆಲ್ಲ ಹೊಸದಾಗ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.